ಮಂಕ್ಳು ಮೊಟ್ಟೆ ಎಲ್ಲ ಕೊಟ್ಟಿದ್ರಂತೆ, ಎಷ್ಟು ದಿನ ಕೊಟ್ಟಿರ್ತಾರೆ? ಬೆಳಿಗ್ಗೆ ಇದನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹಾಸ್ಟೆಲ್ ಏನಿದೆ ಅಲ್ಲಿ ರೋಗಿಗಳು ಸುಮಾರು 48 ಜನ ಸೋಂಕಿತರಲ್ಲಿ ಇದ್ದಾರೆ ಇವಾಗ. ಅವ್ರಿಗೆಲ್ಲರೂ ಕೂಡ ನಾವು ದಿನನಿತ್ಯ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು, ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಅವ್ರಿಗೆ ಧೈರ್ಯಸ್ಥೈರ್ಯ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಊಟ ಉಪಚಾರಗಳನ್ನು ಕೂಡ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲಿಸಿ, ನಾನು ನಮ್ಮ ತಹಶೀಲ್ದಾರ್ ಅವರು ನಮ್ಮ ನಗರಸಭೆ ಆಯುಕ್ತರು ಪ್ರತಿದಿನವೂ ಕೂಡ ಹೋಗ್ತಾ ಇದ್ವಿ. ಇವತ್ತು ಕೂಡ ಹೋಗಿ ಅವ್ರಿಗೆ ಅಗತ್ಯಗತ್ಯ ಬೇಕಾದಂತಹ ಹಣ್ಣು ಹಂಪಲು ಮತ್ತು ಪ್ರೋಟೀನ್ ಹೆಚ್ಚಾಗಿ ಸೇವನೆ ಮಾಡಬೇಕಾಗಿದೆ ಸೋಂಕಿತರು. ಅದರಿಂದ ಅವ್ರಿಗೆ ಮೊಟ್ಟೆಯ ಒಂದು ವ್ಯವಸ್ಥೆಯನ್ನು ಕೂಡ, ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಬಂದಿದ್ದೇವೆ. ಆದರೆ ಏನು ಅಡುಗೆಯ ಒಂದು ಮೇಲ್ವಿಚಾರಕರು ಏನಿದ್ದಾರೆ ಅವ್ರಿಗೂ ಕೂಡ ಹೆಚ್ಚಿನದಾಗಿ ಈ ಕಾಳು, ಮೊಳಕೆ ಹುಳಿ ಕಾಳು ಇರ್ಬೋದು ಅಥವಾ ಕಡಲೆಕಾಳು ಇರ್ಬೋದು, ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೂಚನೆಯನ್ನು ಇವತ್ತು ಬೆಳಗ್ಗೆ ನೀಡಿ ಬಂದಿದ್ದೇವೆ. ಇವತ್ತು ಸರ್ ಈಗ ಒಟ್ಟು ಎಷ್ಟು ಹಳ್ಳಿಯರು ಇದ್ದಾರೆ ಸರ್, ಅಂದಾಜು ನಿಮ್ಮ ಅನಿಸಿಕೆ? 40 ಜನ ಇದ್ದಾರೆ ಸರ್, ಎಷ್ಟು ಹಳ್ಳಿಯರು ಇದ್ದಾರೆ ಅಲ್ಲಿ ಫಾರಿನ್ಸಲ್ಲಿ? ಅಲ್ಲಿ ಬಹುಶಃ ಒಂದು ಸಿರಾ ತಾಲೂಕಿನಾದ್ಯಂತ ಅನೇಕ ಭಾಗಗಳಿಂದ ಬಂದಿದ್ದಾರೆ, ಸುಮಾರು 12-13 ಹಳ್ಳಿಯಿಂದ ಜನ ಇದ್ದಾರೆ ಒಟ್ಟಲ್ಲಿ. ಮತ್ತು ಈಗ ಜಿಲ್ಲೆಯ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಇದನ್ನು ಆಕ್ಸಿಜನ್ ಕ್ರ್ಯಾಕ್ ಮಾಡ್ತೀವಿ ಅಂತ ತಿಳಿಸಿ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ತಮಗೆಲ್ಲರೂ ತಿಳಿದಂತೆ ಮುಂಚೆ ಒಂದು 50 ಬೆಡ್ಗಳಿಗೂ 50 ಹಾಸಿಗೆಗಳಿಗೆ ಮಾತ್ರ ಆಕ್ಸಿಜನ್ ಸಂಪರ್ಕ ಇತ್ತು. ಈಗ ವೈಯಕ್ತಿಕವಾಗಿ ಹೆಚ್ಚುವರಿಯಾಗಿ ನಾನೇ ಇನ್ನೂ 50 ಹಾಸಿಗೆಗಳ ಆಕ್ಸಿಜನ್ ಸಂಪರ್ಕ ಕಲ್ಪಿಸಿಕೊಡಲು ವ್ಯವಸ್ಥೆಯನ್ನು ಮಾಡಿದ್ದೆ. ನನ್ನ ಕರ್ತವ್ಯ ಕೂಡ ಅದಾಗಿತ್ತು, ಅದು ಅದನ್ನು ಮಾಡಿಸಿದ್ದೇನೆ ನಾನು. ನಿನ್ನೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬರ ಜೊತೆ ಮಾತನಾಡಬೇಕಾದ್ರೆ ಅವರು ಮಾಹಿತಿ ಕೊಟ್ಟರು, ಇನ್ನೂ 50 ಬೆಡ್ಡಿಗೆ ಸಿರಾ ಮತ್ತು ಗುಬ್ಬಿ ಆಸ್ಪತ್ರೆಗೆ ನಾವು ಆಕ್ಸಿಜನ್ ಸಂಪರ್ಕವನ್ನು ಹೆಚ್ಚಳ ಮಾಡಲಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಸರ್ಕಾರ ವತಿಯಿಂದ ಆದರೆ ಒಟ್ಟಾರೆ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 150 ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕ ಈಗಾಗಲೇ 100 ಇದೆ. ಇವಾಗ ಇನ್ನೂ ಹೆಚ್ಚುವರಿ ಸರ್ಕಾರ ವತಿಯಿಂದ ಹೆಚ್ಚುವರಿ 50 ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕ ಕೆಲವೇ ದಿನಗಳಲ್ಲಿ ಆಗಲಿದೆ. ಅದರ ಜೊತೆಯಲ್ಲಿ ನಾವು ಕಳೆದ ಒಂದು ವಾರದಿಂದಲೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮ್ಮ ಆರೋಗ್ಯ ಸಚಿವರು ಅವರೊಡನೆಲ್ಲ ಮಾತನಾಡಿ ಯಾಕೆ ನಾವು ಸಿರಾ ಕ್ಷೇತ್ರದಲ್ಲೇ ಒಂದು ಆಕ್ಸಿಜನ್ ಉತ್ಪಾದಕ ಘಟಕ, ಆಮ್ಲಜನಕ ಉತ್ಪಾದಕ ಘಟಕ ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಸ್ತಾವನೆ ನೀಡಿದ್ದು. ಆ ಕೋರ್ ಕಮಿಟಿ ಏನಿದೆ, COVID-19 ನಿಯಂತ್ರಣ ಕೋರ್ ಕಮಿಟಿ ಏನಿದೆ, ಆ ಸದಸ್ಯರ ಹತ್ರ ಕೆಲವಾರು ಸದಸ್ಯರ ಹತ್ರ ಕೂಡ ನಾನು ಮಾತನಾಡಿದ್ದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಸಾಹೇಬರು ನಮ್ಮ ಬೆಂಬಲವಾಗಿ ಬೆನ್ನೆಲುಬಾಗಿ ಈ ಒಂದು ಎರಡನೇ ಅಲೆ ಬಂದಾಗಲಿಂದ ಮಾತನೆ ಆಗಿಸ್ಲಿಕ್ಕೆ ಸುಮಾರು 15-20 ದಿವಸಗಳು ಬೇಕಾಗುತ್ತೆ. ತದನಂತರ ಒಂದು ವಾರದಲ್ಲಿ ಬಹುಶಃ ಉಪಕರಣಗಳನ್ನೆಲ್ಲ ಇಟ್ಟು ಆಕ್ಸಿಜನ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಘಟಕ ಸ್ಥಾಪನೆ ಆಗುತ್ತೆ. 1 ನಿಮಿಷಕ್ಕೆ 390 ಲೀಟ್ರ್ಗಳಷ್ಟು ಆಕ್ಸಿಜನ್ ಉತ್ಪಾದನೆ ಆಗುತ್ತೆ. ಸೊ ಅದಾದರೆ ಆಕ್ಸಿಜನ್ ಸಿಲಿಂಡ್ರೇ ಬೇಕಾಗಿಲ್ಲ, ಸ್ವಯಂ ಆಕ್ಸಿಜನ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ನಮ್ಮಲ್ಲಿ ಸ್ಥಾಪನೆ ಆದರೆ ನಿಜಕ್ಕೂ ಕೂಡ ಇದು ಸಿರಾ ಕ್ಷೇತ್ರಕ್ಕೆ, ಸಿರಾ ತಾಲೂಕಿನ ಸಾರ್ವಜನಿಕರಿಗೆ ಒಂದು ವರದಾನ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಸರ್ ಈಗ ಆಕ್ಸಿಜನ್ ತಯಾರಾಗುತ್ತಲ್ಲ ಸರ್, ಈಗ ಟೋಟಲ್ ಮುಂದೆ ಆಕ್ಸಿಜನ್ ಕೊರತೆ ಬರೋದೇ ಅಲ್ಲ ಅನಿಸುತ್ತೆ. ಇಲ್ಲ, ಆಕ್ಸಿಜನ್ ಘಟಕನೇ ಇಲ್ಲಿ ಉತ್ಪಾದಕ ಘಟಕನೇ ಇಲ್ಲಿತ್ತು ಅಂತ ಹೇಳಿದ್ರೆ ಆಕ್ಸಿಜನ್ ಸಮಸ್ಯೆನೇ ನಾವು ಎದುರು ನೋಡಬೇಕಾಗಿಲ್ಲ ಮುಂದೆ. ಇನ್ನು ಬೇರೆ ಆಸ್ಪತ್ರೆಗಳ ಕೊಡ್ಬೋದಾದ್ರೆ ಅದು ಹೆಚ್ಚುವರಿಯಾಗಿ ನಮ್ಮ ಆಸ್ಪತ್ರೆಗೆ ಎಷ್ಟು ಬೇಕಾಗೋ ಅಷ್ಟು ಅಳವಡಿಸ್ಕೊಂಡು ಹೆಚ್ಚುವರಿಯಾಗಿ ಏನಾದ್ರು ಉಳ್ಕೊಂಡ್ರೆ ಬೇರೆ ಆಸ್ಪತ್ರೆಗಳಿಗೂ ಕೊಡ್ಬೋದು. ನಮ್ಮ ಸಿರಾ ತಾಲೂಕಿಗೆ ಆಕ್ಸಿಜನ್ ಕೊರತೆ ಯಾವುದೇ ಕಾರಣಕ್ಕೆ ಮುಂದೆ ಖಂಡಿತ ಆಗಲ್ಲ. ಈಗಲೂ ಕೂಡ ಆಕ್ಸಿಜನ್ ಕೊರತೆ ಇಲ್ಲ, ಸಫಿಷಿಯೆಂಟಾಗಿ ಸಮರ್ಪಕವಾಗಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಇರ್ತಕ್ಕಂಥ ನಮಗೆ ನಿರ್ದೇಶನ ಈ ತಾಲೂಕು ಆಡಳಿತಕ್ಕೆ ಏನಿದೆ ಅಂತ ಹೇಳಿದರೆ ಶೇಕಡ 75% ಆಕ್ಸಿಜನ್ ಸ್ಟೋರೇಜ್ ರಿಸರ್ವ್ ಇರಬೇಕು ಯಾವಾಗಲೂ. ಈಗ ಉದಾಹರಣೆಗೆ ತಮ್ಮ ಹತ್ರ 100 ಸಿಲಿಂಡರ್ ಇದ್ದರೆ 25 ಸಿಲಿಂಡರ್ ಖಾಲಿ ಆದ ತಕ್ಷಣವೇ ಆ 25 ಸಿಲಿಂಡರ್ನ ಫಿಲ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅಂದರೆ 75 ಸಿಲಿಂಡರ್ ಫುಲ್ ಫಿಲ್ಲಾಗಿ ಯಾವಾಗಲೂ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿಬಿಟ್ಟು ತಾಲೂಕು ಆಡಳಿತ ನಿರ್ದೇಶನ ಇರೋದು. ಅದೇ ರೀತಿ ಅವ್ರು ಪಾಲಿಸ್ಕೊಂಬಂದಿದ್ದಾರೆ. ಇವಾಗ ಸದ್ಯಕ್ಕೆ 100 ಬೆಡ್ಗಳಿಗೆ ಆಕ್ಸಿಜನ್ ವ್ಯವಸ್ಥೆ ಆಗಿದೆ. ಇವತ್ತು ಕೂಡ ನಾನು ಶ್ರೀನಾಥ್ ಅವ್ರ ಹತ್ರ ಮಾತಾಡಿದಾಗ ಸುಮಾರು 72 ಜನ ಆಕ್ಸಿಜನ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಉಳಿದ ಸುಮಾರು ಒಂದು 20-22 ಜನ ಅವ್ರಿಗೇನು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಲ್ಲ, ಸ್ಯಾಚುರೇಷನ್ ಚೆನ್ನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಆಕ್ಸಿಜನ್ ಕೊರತೆ ಅಂತೂ ಖಂಡಿತವಾಗಲೂ ಇಲ್ಲ. ರೆಮ್ಡಿಸಿವಿರ್ ಮತ್ತು ಇತರೆ ಔಷಧಿಗಳು, ಸ್ಟೀರಾಯ್ಡ್ ಇರ್ಬೋದು, ಪ್ರೆಡ್ನಿಸೋಲಾನ್ ಅಂತ ಹೇಳ್ತೀವಿ, ಲೋ ಮೊಲೆಕ್ಯುಲರ್ ವೇಟ್ ಹೆಪಾರಿನ್, ಅವನು ಕೂಡ ನಮಗೆ
ಸರಬರಾಜು ಮಾಡಬೇಕು ಹೆಚ್ಚುವರಿಯಾಗಿ ಅಂತ ಹೇಳಿಬಿಟ್ಟು ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿದಿನ ಆನ್ಲೈನ್ ಮೀಟಿಂಗ್ ಮಾಡ್ತಾರೆ ಸಚಿವರು, ಅವರೊಳಗಡೆ ಅವ್ರ ಹತ್ರ ಮನವಿ ಮಾಡಿಕೊಂಡಿದ್ದೇನೆ. ಅದು ಒಂದೆರಡು ದಿನಗಳಲ್ಲಿ ಅದು ಒಂದು ಪರಿಸ್ಥಿತಿ ಸುಧಾರಣೆ ಆಗಿ ನಾವು ಬಹುಶಃ ಇನ್ನು 2-3 ದಿನಗಳ ನಂತರ ರೆಮ್ಡಿಸಿವಿರ್ನ ಸಹಜವಾಗಿ ಮುಂಚೆ ಹೇಗೆ ಸರಬರಾಜು ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಸರ್ ಈಗ ಎರಗುಂಟೆಗೆ ಹೋಗಿದ್ರಿ, ಎರಗುಂಟೆ ಅರಳಿ ಹೋಗಿದ್ರಿ, ಆ ರೀತಿಯಲ್ಲಿ ಯಾವ ರೀತಿ ಇದೆ ಸರ್ ಅಲ್ಲಿ ವಾತಾವರಣ? ಅರಳಿ ಸುಮಾರು 17 ಜನ ಸೋಂಕಿತರಿದ್ದಾರೆ. ಎಲ್ಲರದ್ದು ಕೂಡ ನಾನು ಸ್ಯಾಚುರೇಷನ್ ಚಾರ್ಟ್ ಚೆಕ್ ಮಾಡಿದೆ. ಅಲ್ಲಿ ಹೋಗಿ ಆಶಾ ಕಾರ್ಯಕರ್ತರು ಅವರು ಪ್ರತಿದಿನ ಹೋಗ್ತಾರೆ, ಈಗ ಹೋಗಿ ರೋಗಿಗಳನ್ನ ಭೇಟಿ ಮಾಡಿ ಯೋಗಕ್ಷೇಮಗಳನ್ನ ವಿಚಾರಿಸಿ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಾರೆ. ಎಲ್ಲರದ್ದು ಕೂಡ 95 ಮೇಲೇ ಆಕ್ಸಿಜನ್ ಸ್ಯಾಚುರೇಷನ್ನು ಅಲ್ಲಿ ಇದೆ. ಯಾರು ಕೂಡ ಅಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ. ಅಲ್ಲಿ ರೋಗ ಲಕ್ಷಣಗಳು ಕೂಡ ಯಾರಿಗೂ ಹೆಚ್ಚಾಗೇನಿಲ್ಲ. ಆಗಿ ಆಶಾ ಕಾರ್ಯಕರ್ತರು ವೈದ್ಯರಿಗೂ ಕೂಡ ಹೇಳಿದ್ದೇನೆ. ನಾನು ದೊಡ್ಡಬಾಣ್ಗೆರೆಗೂ ಹೋಗಿದ್ವಿ. ದೊಡ್ಡಬಾಣ್ಗೆರೆಗೂ ಅಲ್ಲಿ ಸುಮಾರು ಆ್ಯಕ್ಟಿವ್ ಕೇಸಸ್ಸು 30 ಜನ ಇದ್ದಾರೆ ದೊಡ್ಡಬಾಣ್ಗೆರೆಯಲ್ಲಿ. ಅಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಅಲ್ಲಿ ಆಂಧ್ರ ಗಡಿಯಲ್ಲಿ ಮುಟ್ತಿರೋದ್ರಿಂದ ಒಂದು ಮದ್ಯ ಮಾರಾಟಕ್ಕೆ ಅಲ್ಲಿಂದ ಬಹುಶಃ ಅಲ್ಲಿ, ಯಾಕಂದರೆ ಅಲ್ಲಿ ಬ್ಯಾನ್ ಆಗಿರೋದ್ರಿಂದ ಇಲ್ಲಿ ನುಗ್ಗರತಕ್ಕಂಥದ್ದು ಸಾರ್ವಜನಿಕರು ಜನಸ್ತೋಮ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾಹಿತಿ ಬಂತು. ನಾನು ಕೂಡಲೇ ಆರಕ್ಷಕರಿಗೆ ಹೇಳಿ ಅಲ್ಲೊಂದು ಚೆಕ್ ಪೋಸ್ಟ್ ಹಾಕ್ಸಿದ್ದೀನಿ, ಯಾರು ಕೂಡ ಆಂಧ್ರ ಪ್ರದೇಶದಿಂದ ಒಳಗಡೆ ಬರ್ದೋ ರೀತಿ ಇಲ್ಲಿ ದೊಡ್ಡಬಾಣ್ಗೆರೆಗೆ ವ್ಯವಸ್ಥೆ ಮಾಡಿದ್ದೀನಿ. ಇದು ಅಲ್ಲಿ ಸ್ಥಳೀಯರ ಬೇಡಿಕೆ ಕೂಡ ಆಗಿತ್ತು. ಇಲ್ಲಿ ಯಾರೂ ಬರ್ದಿರೋ ರೀತಿ ಒಂದು ನಿರ್ಬಂಧನೆಯನ್ನು ಹಾಕಿ ಇಲ್ಲಿ ಅಂತ ಹೇಳಿಬಿಟ್ಟು ಸ್ಥಳೀಯರು ಕೂಡ ಅದು ಮನವಿ ಮಾಡಿಕೊಂಡಿದ್ದು.